ಲಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀರೆ ಮಹಾಭಾರತ ಹಾಗೂ ವಾರಕ್ಕೆ ಉತ್ತರಗಳನ್ನು ನೋಡ್ತಾ ಇರತಕ್ಕಂಥ ಪ್ರಶಂಸೆ ಮಾಡ್ತಾ ಇರತಕ್ಕಂಥ ಇಷ್ಟಪಡ್ತಾ ಇರತಕ್ಕಂಥ ಅಪೇಕ್ಷೆ ಪಡ್ತಾ ಇರತಕ್ಕಂತಹ ಅನೇಕ ಅನೇಕ ಸಹಸ್ರಾರು ಸ್ನೇಹಿತರೆ ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನು ಹೇಳಲಿಕ್ಕಾಗಿ ಈ ಒಂದು ವಿಶೇಷ ಸಂಚಿಕೆ ಒಂದು ಪುಟ್ಟ ಚಿತ್ರಣವನ್ನು ಮಾಡ್ತಾ ಇದ್ದೇನೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ ನಾನು ನನ್ನ ವಿಶೇಷ ಸಂಚಿಕೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಪಾವಗಡ ಪ್ರಕಾಶ್ ರಾವ್ ಪ್ರವಚನ ಪ್ರತಿಷ್ಠಾನಕ್ಕೆ ನೆರವಾಗಿ ಅಂತ ಕೇಳಿದಾಗ ಮತ್ತು ಯಾರ್ಯಾರು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರೋ ಎಲ್ಲರೂ ಪ್ರಶಂಸೆ ಮಾಡಿದ್ದೀರಿ ತುಂಬ ಉನ್ನತ ಮಟ್ಟದಲ್ಲಿ ಪ್ರಶಂಸೆ ಮಾಡಿದ್ದೀರಿ ತುಂಬ ಏನು ಹೇಳಿ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಆಡಿದ್ದೀರಿ ಬಹುಶಃ ನಾನು ಮತ್ತು ನನ್ನ ಧರ್ಮಪತ್ನಿ ಇಬ್ಬರೂ ಆ ಪ್ರತಿಕ್ರಿಯೆಗಳನ್ನು ಕೆಲವನ್ನು ಓದಲಿದ್ದೇವೆ ತಮ್ಮ ಮುಂದೆ ಎರಡನೆಯದಾಗಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಮಂದಿ ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿದ್ದೀರಿ ಆ ಪದ ನಾನು ಯಾಕೆ ಹೇಳ್ತೀನಿ ಅದೇ ಪದ ನೀವು ಹೇಳಿದ್ದೀರಿ ಸಂಭಾವನೆಯನ್ನು ಕೊಟ್ಟಿದ್ದೀರಿ ತುಂಬ ತುಂಬ ಆತ್ಮೀಯವಾಗಿ ಆಪ್ತವಾಗಿ ಹಣವನ್ನು ಕಳಿಸಿದ್ದೀರಿ ಕೆಲವರು ಕಳಿಸಿರುವುದು ಕಡಿಮೆ ಆಗಿಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ಅಂತೆಲ್ಲ ಬರೆದಿದ್ದಾರೆ ಹಾಗೆಲ್ಲ ಬರ ಹೇಳಬೇಡಿ ನೀವು ಎಷ್ಟೇ ಕಡಿಮೆ ಕಳಿಸಿದರು ಅದಕ್ಕೆ ನಾವು ನಮ್ಮ ಕೃತಜ್ಞತಾಪೂರ್ವಕವಾಗಿ ಅದನ್ನು ವಿನಯದಿಂದ ಸ್ವೀಕಾರ ಮಾಡಿ ಅದೆಷ್ಟೇ ಕಡಿಮೆ ಇರಲಿ ಆದ್ದರಿಂದ ನೀವು ಆ ರೀತಿ ತಿಳ್ಕೋಬೇಕಾದ್ದೇನೂ ಇಲ್ಲ ಒಂದು ತಿಂಗಳೂ ಆಗದೆ ಸುಮಾರು ಎರಡು ನೂರು ಮಂದಿ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ ಎಂದರೆ ನಾನು ಅದಕ್ಕೆ ನಮ್ಮ ಇಡೀ ತಂಡ ನಿಮಗೆ ಕೃತಜ್ಞತೆಗಳನ್ನು ಹೇಳಲೇಬೇಕು ಒಂದು ಎರಡು ಮೂರು ಪ್ರತಿಕ್ರಿಯೆಗಳನ್ನು ನಾನು ಕೊಡಬೇಕಾಗಿದೆ ನಿಮ್ಮ ಹಿನ್ನೆಲೆಯನ್ನೆಲ್ಲ ಗಮನಿಸಿ ಮೊದಲನೇ ಇದು ಕೆಲವರು ಕೇಳಿದ್ದೀರಿ ನಿಮಗೆ ನಾವು ಕಳಿಸಿರತಕ್ಕಂಥ ಹಣ ತಲುಪಿದೆ ಅಂತ ನಮಗೆ ಹೇಗೆ ಗೊತ್ತಾಗೋದು ಅಂತ ಅದರ ಬಗ್ಗೆ ನಾನು ಬಹಳ ಯೋಚನೆ ಮಾಡಿದೆ ಕಳಿಸಿರತಕ್ಕಂತಹ ನಿಮ್ಮ ವಿಳಾಸ ನಮಗೆ ಗೊತ್ತಿಲ್ಲ ಹಾಗೆ ನೋಡಿದರೆ ಎರಡು ನೂರು ಮಂದಿಯಲ್ಲಿ ಹತ್ತು ಮಂದಿಯೂ ನನಗೆ ಗೊತ್ತಿಲ್ಲ ಎಲ್ಲ ಹೊಸಬರು ಎಲ್ಲರೂ ಅದೃಶ್ಯರಾಗಿರತಕ್ಕಂಥವರು ಹೀಗೆ ನಿಮಗೆ ಹೇಗೆ ನಾನು ರಶೀತಿಯನ್ನು ಕಳಿಸುವುದೋ ಅಥವಾ ಬಂದಿದೆ ಅಂತ ಹೇಳುವುದೋ ಅನ್ನುವುದು ನಮಗೆ ಬಗೆಹರದಿಲ್ಲ ಆದರೂ ಒಂದು ಅಂದುಕೊಂಡಿದ್ದೇವೆ ಪ್ರತಿ ತಿಂಗಳ ಕೊನೆಯಲ್ಲಿ ಯಾರು ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವರ ಹೆಸರುಗಳನ್ನೆಲ್ಲ ಒಮ್ಮೆ ಓದುವುದು ಅಂತ ಸದ್ಯಕ್ಕೆ ಅಂದುಕೊಂಡಿದ್ದೇವೆ ಯಾರಿಗಾದರೂ ಪ್ರತ್ಯೇಕವಾಗಿ ನಮ್ಮಿಂದ ಹಣ ಸಂದಾಯವಾಗಿದೆ ಅನ್ನುವುದು ತಿಳಿದುಕೊಳ್ಳಬೇಕಿದ್ದರೆ ನೀವು ನಿಮ್ಮ ದೂರವಾಣಿ ಸಂಖ್ಯೆಯನ್ನು ದಯವಿಟ್ಟು ಕಳಿಸಬೇಕು ಹಾಗೆ ಕಳಿಸಿದರೆ ಮಾತ್ರವೇ ನಾವು ಏನಾದರೂ ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗುತ್ತೆ ಇದು ನಾವು ತಿಳಿಸಬೇಕಾದ ಒಂದು ಅಂಶ ಎರಡನೆಯ ಅಂಶ ವಿದೇಶೀಯರು ಅಂದರೆ ವಿದೇಶದಲ್ಲಿ ಇರತಕ್ಕಂಥ ನಮ್ಮವರು ಹೇಗೆ ಹಣವನ್ನು ಕಳಿಸ್ಲಿಕ್ಕಾಗತ್ತೆ ಅಂತ ಕೇಳಿದ್ದೀರಿ ಕೆಲವರು ಅದು ನಮಗೆ ಇನ್ನೂ ಬಗೆಹರದಿಲ್ಲ ನಾವು ಆ ಪೇಟಿಎಮ್ಮು ಅಥವಾ ಗೂಗಲ್ ಪೇನೋ ಅದೆಲ್ಲ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಹೆಚ್ಚಿಗೆ ಯೋಚನೆ ಮಾಡಿ ಮುಂದಿನ ದಿವಸಗಳಲ್ಲಿ ಹೇಳ್ತೀವಿ ಇನ್ನು ಒಂದಷ್ಟು ಮಂದಿ ಹೇಳಿದ್ದಾರೆ ಪೇಟ್ರಿಯಾನ್ ಅಂತಲೋ ಏನೋ ಮಾಡಿ ಅಂತಂತ ಅದರ ಬಗ್ಗೆಯೂ ಹೆಚ್ಚಿನ ಜ್ಞಾನ ನನಗಿಲ್ಲ ಅದನ್ನು ನಾನು ನಮ್ಮ ಸದಸ್ಯರ ಜೊತೆಗೆ ಸೇರಿ ಆ ಪೇಟ್ರಿಯಾನ್ ಅಂದರೆ ಏನು ಅದು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಬರುವ ದಿವಸಗಳಲ್ಲಿ ನಾನು ಮಾತಾಡ್ತೀನಿ ಇಷ್ಟೆಲ್ಲ ಹೇಳಿದ್ದರ ನಂತರ ಕೊನೆಯದಾಗಿ ಒಂದು ವಿಷಯವನ್ನು ನಾನು ತುಂಬ ಭಾವದಿಂದ ಹೇಳಬೇಕಾಗಿದೆ ಕಳಿಸಿದ್ದಾರೆ ಕೆಲವರು ಸಾವಿರ ಕಳಿಸಿದ್ದಾರೆ ಹಾಗೆ ಕಳಿಸಿದವರು ನನಗೆ ನೆನಪಿರುವಂತೆ ಸನ್ಮಾನ್ಯ ವಿಶ್ವನಾಥ್ ಅಂತ ಕೃಷಿ ಇಲಾಖೆಗೆ ಸಂಬಂಧಪಟ್ಟವರು ಅವರು ಮೊನ್ನೆ ಸಿಕ್ಕಿದ್ದ ಇದ್ದರು ಒಂದು ಸಲ ಕಳಿಸ್ಬೇಕಾ ಎರಡು ಸಲ ಕಳಿಸ್ಬೇಕಾ ಪ್ರತಿ ತಿಂಗಳು ಕಳಿಸ್ಬೇಕಾ ಅಂತ ನಾನು ಹೇಳಿದೆ ಇಷ್ಟನ್ರಿ ನೀವು ಕಳಿಸಿದ್ರು ಆಯಿತು ಕಳಿಸ್ದೇ ಇದ್ದರೂ ಆಯಿತು ಇಲ್ಲ ಇಲ್ಲ ನಾವು ಕಳಿಸಲೇಬೇಕು ಅದು ಗುರುದಕ್ಷಿಣೆ ಅಂತ ಕೊಡಬೇಕಾಗಿದೆ ಅಂತೆಲ್ಲ ತುಂಬ ಪ್ರಶಂಸೆ ಮಾಡಿ ಮಾತಾಡಿದರು ಹೀಗಾಗಿ ಕೆಲವರು ನನಗೆ ಹೇಳಿದರು ನಾವು ಐನೂರು ಸಾವಿರ ಕೊಟ್ಟಿದ್ದೀವಿ ಅದು ಒಂದು ಸಲ ಕೊಟ್ಟಿದ್ದೀವಿ ಅಂತಂತಲ್ಲ ನಾವು ಪ್ರತಿ ತಿಂಗಳು ಇದ್ದೀವಿ ಅಂತ ಅದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಕಿಸೆಗೆ ಭಾರವಾಗದೆ ನಾವು ಮಾಡ್ತಾ ಇರತಕ್ಕಂಥ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ಇಷ್ಟವಾಗಿದ್ದರೆ ಮಾತ್ರ ಇಂಥ ಕೆಲಸ ಆಗಬೇಕು ಅಂತ ನಿಮಗೆ ಅನ್ನಿಸಿದರೆ ನಿಮಗೆ ಸಮಾಧಾನವಿದ್ದರೆ ನಿಮಗೆ ಸಂತೋಷವಿದ್ದರೆ ನೀವು ಎಷ್ಟಾದರೂ ಕೊಡಿ ಒಂದು ತಿಂಗಳಾದರೂ ಕೊಡಿ ಪ್ರತಿ ತಿಂಗಳಾದರೂ ಕೊಡಿ ಎಷ್ಟ ಅದು ನಾನು ಹೀಗೆ ಅಂತ ಅದರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಇಬ್ಬರ ಬಗ್ಗೆ ನಾನು ಹೇಳಲೇಬೇಕಾಯಿತು ಆ ಇಬ್ಬರು ಒಬ್ಬರು ನನಗೆ ಗೊತ್ತಿರತಕ್ಕಂತಹ ನಮ್ಮ ಬಂಧುಗಳು ಇನ್ನೊಬ್ಬರು ಸನ್ಮಾನ್ಯ ಮಂಜುನಾಥ್ ಅಂತ ಯಾರು ಈ ಮಂಜುನಾಥ್ ಅಂತಲೇ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರತಕ್ಕಂಥ ಮಂಜುನಾಥ್ ಅವರು ಒಂದು ಇಬ್ಬರು ಮೂರು ಜನಕ್ಕೆ ನಾನು ದೂರವಾಣಿ ಮಾಡಿ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟೆ ಅವರು ಹೇಳಿದ್ರು ಇಲ್ಲ ಇಲ್ಲ ನಾವು ಅಷ್ಟು ದುಡ್ಡು ಕಳಿಸಿಲ್ಲ ಅಂತೆಲ್ಲರೂ ಒಪ್ಕೊಂಡುಬಿಟ್ರು ಈ ಮಂಜುನಾಥ್ ಅವರು ಹಾಗೂ ನಮ್ಮ ಗುಪ್ತ ಬಂಧುಗಳು ಈ ಗುಪ್ತ ಬಂಧುಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಹೇಳಿದ್ರು ನಮ್ಮ ಹೆಸರೇ ಹೇಳಿಕೊಡುದು ಅಂತ ಹೇಳಿದ್ದಾರೆ ಈ ಇಬ್ಬರು ದೊಡ್ಡ ಮೊತ್ತವನ್ನೇ ಕಳಿಸಿದ್ದಾರೆ ಎಷ್ಟು ಕಳಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇದೆ ಆದರೆ ನಮ್ಮ ಪ್ರತಿಷ್ಠಾನದ ಉಳಿದ ಸದಸ್ಯರು ನನ್ನ ಮಾತನ್ನು ಒಪ್ಪಲಿಲ್ಲ ಅವರು ಹೇಳಿದರು ಆ ಇಬ್ಬರಲ್ಲೊಬ್ಬರು ಹೆಸರೇ ಹೇಳಬೇಡ ಅಂತ ಹೇಳಿರಬೇಕಾಗಿದ್ದರೆ ಆ ಇನ್ನೊಬ್ಬರಿಗೂ ಅವರು ಕಳಿಸಿರೋ ಮೊತ್ತವನ್ನು ಬಹಿರಂಗಪಡಿಸಲಿಕ್ಕೆ ಇಷ್ಟ ಇಲ್ಲದೇ ಇರಬಹುದು ಅಂತ ನನ್ನ ಮಾತಿಗಿನ್ನ ನಮ್ಮ ಸದಸ್ಯರ ಸಂಖ್ಯೆ ಜಾಸ್ತಿ ಇರೋದರಿಂದ ನಾನು ಅವರ ಮಾತಿಗೆ ಬೆಲೆ ಕೊಟ್ಟು ಕೇವಲ ದೊಡ್ಡ ಮೊತ್ತವನ್ನು ಕಳಿಸಿದ್ದಾರೆ ಅಂತ ಅಷ್ಟೇ ಹೇಳಬೇಕಾಗಿದೆ ಅದು ಹೇಗೂ ಇರಲಿ ಅವರ ವಿಶಾಲ ಮನಸ್ಸಿಗೆ ಅವರ ಉದಾರ ಹೃದಯಕ್ಕೆ ಅವರ ಆ ಕೊಡುಗೈಗೆ ಅವರ ಹಿರಿಮೊತ್ತಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನು ಇದ್ದೀನಿ ಆ ನಮ್ಮ ಹೆಸರು ಹೇಳಿಕೊಡ್ದು ಅಂತ ಹೇಳಿರತಕ್ಕಂಥ ಬಂಧುಗಳು ಇನ್ನೊಂದು ಮಾತು ಹೇಳಿದರು ನೀವು ಮಾಡ್ತಾ ಇರತಕ್ಕಂಥ ಒಂದು ಮಹತ್ ಕಾರ್ಯಕ್ಕೆ ಬಹಳ ದೊಡ್ಡ ಸಾಂಸ್ಕೃತಿಕ ಪ್ರಸಾರದ ಬೃಹತ್ ಕಾರ್ಯಕ್ಕೆ ನಾವು ಬಹಳ ಒಂದು ಪುಟ್ಟ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತ ನೀವು ಅಳಿಲು ಸೇವೆ ಮಾಡ್ತಾ ಇರೋದಲ್ರಿ ಬಹಳ ದೊಡ್ಡ ಸೇವೆ ಇದ್ದೀರಿ ಆ ಶ್ರೀರಾಮ ಸೇತುವಿನ ನಿರ್ಮಾಣದಲ್ಲಿ ಯಾರೋ ಒಬ್ಬ ಕಥಾ ನಾಯಕರೋ ಕಪಿ ನಾಯಕರೋ ತಂದು ದೊಡ್ಡದಾಗಿರತಕ್ಕಂಥ ಗುಡ್ಡವನ್ನು ತಂದು ಅದನ್ನು ಸ್ಥಾಪನೆ ಮಾಡಿದಂತಹ ಬೃಹತ್ ಕಾರ್ಯವನ್ನು ನೀವು ಮಾಡಿದ್ದೀರಿ ಅಳಿಲು ಸೇವೆಯಲ್ಲ ಅದು ಅದು ಬೃಹತ್ ಸೇವೆಯೇ ಹೀಗಾಗಿ ನಿಮಗೂ ಹಾಗೂ ಸನ್ಮಾನ್ಯ ಮಂಜುನಾಥ್ ಅವರಿಗೂ ನಾನು ವಿಶೇಷವಾಗಿರತಕ್ಕಂತಹ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ ಆತ್ಮೀರೆ ಈಗಾಗಲೇ ಹೇಳಿದ ಹಾಗೆ ಪ್ರತಿ ತಿಂಗಳ ಕೊನೆಯಾದ ಮೇಲೆ ಹೊಸ ತಿಂಗಳಿನ ಮೊದಲನೇ ವಾರದಲ್ಲಿ ನಾನು ಯಾರ್ಯಾರು ನಮಗೆ ಸಹಾಯ ಮಾಡಿದ್ದಾರೆ ಎನ್ನುವರ ಹೆಸರಿನ ಪಟ್ಟಿಯನ್ನು ನಿಮಗೆ ಒಪ್ಪಿಸಲಿದ್ದೇನೆ ಮತ್ತೊಮ್ಮೆ ಇಷ್ಟೊಂದು ಶೀಘ್ರ ಕಾಲದಲ್ಲಿ ಈ ಪ್ರಮಾಣದಲ್ಲಿ ನೀವು ನನಗೆ ಸಹಕರಿಸಿದ್ದರಿಂದ ನಿಮಗೆಲ್ಲ ವಂದನೆಗಳು ಇನ್ನೇನು ಹೇಳಿ ಅಷ್ಟೇ ನಮಸ್ಕಾರ